Welcome to our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 1ನೇ ತರಗತಿಯ 17ನೇ ಪಾಠವಾದ ಕೈ ತೊಳೆಯಬೇಕು ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಸಂಜೆ ಆಯಿತು. ಆಶಾ ಮತ್ತು ಉದಯ್ ಶಾಲೆಯಿಂದ ಮನೆಗೆ ಬಂದರು. ಅಮ್ಮ ಬಾಗಿಲಲ್ಲಿ ಕಾಯುತ್ತಾ ನಿಂತಿದ್ದರು. ಮನೆಗೆ ಬರುತ್ತಲೇ ಉದಯನಿಗೆ ತುಂಬಾ ಹಸಿವು. ಈ ಚಿತ್ರದಲ್ಲಿ ಕಾಣ್ತಿರ್ತಕ್ಕಂಥದ್ದು ಅಮ್ಮ. ಇವಳ ಹೆಸರು ಆಶಾ, ಇವನ ಹೆಸರು ಉದಯ್. ಸಂಜೆ ಆಗ್ತಿದ್ದಂಗೆ ಅಮ್ಮಂದಿರು ಏನು ಮಾಡ್ತಾರೆ, ಅವರ ಮಕ್ಕಳು ಶಾಲೆಯಿಂದ ಬರ್ತಾರೆ ಅಂತಂದು ಕಾಯ್ತಾ ಕೂತಿರ್ತಾರೆ ಅಲ್ವಾ. ಅದೇ ರೀತಿ ಆಶಾ ಮತ್ತು ಉದಯ್ ಶಾಲೆಯಿಂದ ಮನೆಗೆ ಬರುವ ಹಾದಿಯನ್ನೇ ಅಮ್ಮ ನೋಡುತ್ತಾ ಕಾಯುತ್ತಾ ನಿಂತಿರ್ತಾರೆ. ಉದಯ್ ಮತ್ತು ಆಶಾ ಶಾಲೆಯಿಂದ ಬರ್ತಾರೆ. ಮನೆಗೆ ಬರ್ತಾ ಇದ್ದ ಹಾಗೆಯೇ ಉದಯನಿಗೆ ತುಂಬ ಹಸಿವಾಗಿರುತ್ತೆ. ಉದಯ್ ಹೇಳ್ತಾನೆ, ಅಮ್ಮ ತಿನ್ನಲು ತಿಂಡಿ ಕೊಡು ಅಂತ ಕೇಳ್ತಾನೆ. ಆಶಾ ಹೇಳ್ತಾಳೆ, ಅಮ್ಮ ಉದಯ್ ಕೈ ಕಾಲು ತೊಳೆದಿಲ್ಲ. ಉದಯ್ ಹೇಳ್ತಾನೆ, ಆವಾಗ ನನಗೆ ಹಸಿವಾಗುತ್ತಿದೆ, ಮೊದಲು ತಿಂಡಿ ತಿನ್ನುವೆ ಅಂತ ಹೇಳ್ತಾನೆ. ಅದಕ್ಕೆ ಅಮ್ಮ ಹೇಳ್ತಾಳೆ, ಬೇಡ ಮೊದಲು ಕೈ ಕಾಲು ತೊಳೆ ಅಂತ ಹೇಳ್ತಾಳೆ. ಉದಯ್ ಕೈ ಏಕೆ ತೊಳೆಯಬೇಕು ಎಂದು ಅಮ್ಮನಿಗೆ ಪ್ರಶ್ನೆ ಮಾಡ್ತಾನೆ. ಅಮ್ಮ ಹೇಳ್ತಾಳೆ, ನಿನ್ನ ಕೈ ಕೊಳಕು ಆಗಿರುತ್ತದೆ, ಕೊಳಕು ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ ಅಂತ ಅಮ್ಮ ಹೇಳ್ತಾಳೆ. ಹೌದಲ್ವಾ, ಕೊಳಕು ಕೈಯಿಂದ ಊಟವನ್ನು ಮಾಡಿದರೆ ಏನಾಗುತ್ತೆ, ಆರೋಗ್ಯ ಕೆಟ್ಟೋಗುತ್ತೆ. ಆಶಾ ಹೇಳ್ತಾಳೆ, ಹೊರಗಿನ ವಸ್ತುಗಳನ್ನು ಮುಟ್ಟಿದಾಗ ಕೈಯಲ್ಲಿ ರೋಗಾಣುಗಳು ಸೇರುತ್ತವಂತೆ, ಚೆನ್ನಾಗಿ ಕೈ ತೊಳೆದರೆ ಕೈ ಶುಚಿಯಾಗುತ್ತದೆ. ನಾವು ಎಲ್ಲೇ ಹೊರಗಡೆ ಹೋಗಿ ಬಂದ್ರೂ ಸಹ ಕೈ ಕಾಲುಗಳನ್ನು ಸ್ವಚ್ಛವಾಗಿ ತೊಳಿಬೇಕು. ಏಕೆ ಅಂತಂದರೆ ಎಲ್ಲ ಕಡೆ ರೋಗಾಣುಗಳು ಸೇರಿರುತ್ತೆ. ಅಮ್ಮ ಹೇಳ್ತಾಳೆ, ಹೋಗು ಕೈ ತೊಳೆದು ಬಾ ಅಂತ ಹೇಳ್ತಾಳೆ. ಆಶಾ ಹೇಳ್ತಾಳೆ, ತಿಳಿಯಿತಾ ಉದಯ್, ತಿನ್ನುವ ಮೊದಲು ಕೈ ತೊಳೆಯಲೇಬೇಕು, ಅದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ತಿಂಡಿ ತಿನ್ನೋದಕ್ಕೂ ಮೊದಲು ಅಥವಾ ತಿಂಡಿಯನ್ನು ತಿನ್ನೋದಕ್ಕೂ ಮೊದಲು ಅಥವಾ ಊಟವನ್ನು ಮಾಡೋದಕ್ಕೂ ಮೊದಲು ನಾವು ಕೈಯನ್ನು ಸ್ವಚ್ಛವಾಗಿ ತೊಳೆದಿರಬೇಕು. ಉದಯ್ ಹೇಳ್ತಾನೆ, ಸರಿ ನಾನು ಈಗಲೇ ಕೈ ತೊಳೆಯುತ್ತೇನೆ ಅಂತ ಉದಯ್ ಹೇಳ್ತಾನೆ. ನಂತರ ಅಮ್ಮ ಹೇಳ್ತಾಳೆ, ನನ್ನ ಮಕ್ಕಳು ಬುದ್ಧಿವಂತರು, ನನ್ನ ಮಕ್ಕಳು ಆರೋಗ್ಯವಂತರು ಅಂತ ಹೇಳ್ತಾಳೆ. ಯಾಕೆಂದರೆ ಅಮ್ಮ ಹೇಳಿದಂತೆ ಶಾಲೆಯಿಂದ ಬಂದ ತಕ್ಷಣ ಅವರೇನು ಮಾಡಿದರು, ಕೈ ಕಾಲುಗಳನ್ನು ತೊಳೆದುಕೊಂಡು ಶುಚಿತ್ವವನ್ನು ಕಾಪಾಡಿಕೊಂಡ್ರಲ್ವಾ. ಹಾಗಾಗಿ ಅಮ್ಮ ಹೇಳ್ತಾಳೆ, ನನ್ನ ಮಕ್ಕಳು ಬುದ್ಧಿವಂತರು ಮತ್ತು ನನ್ನ ಮಕ್ಕಳು ಆರೋಗ್ಯವಂತರು ಅಂತಂದು ಹೇಳ್ತಾಳೆ. ನೀವು ಸಹ ಶಾಲೆಯಿಂದ ಬಂದ ತಕ್ಷಣ ಕೈ ಕಾಲು ಮುಖವನ್ನು ತೊಳೆದುಕೊಳ್ಬೇಕು. ಆಶಾ ಉದಯ್ ಕೈ ಕಾಲು ಮುಖ ತೊಳೆದರು. ಅಮ್ಮ ತಿಂಡಿ ಹಾಲು ಕೊಟ್ಟರು. ಮಕ್ಕಳು ತಿಂಡಿ ತಿಂದರು, ಹಾಲು ಕುಡಿದರು. ನೋಡಿ ಇಲ್ಲಿ ಆಶಾ ಉದಯ್ ಏನು ಮಾಡ್ತಾರೆ, ಕೈ ಕಾಲು ಮುಖ ತೊಳೆದ್ಬಿಟ್ಟು ಅಮ್ಮ ಕೊಟ್ಟಂತಹ ತಿಂಡಿಯನ್ನು ತಿಂದ್ಬಿಟ್ಟು ಹಾಲನ್ನು ಕುಡಿತಾರೆ. ನಂತರ ಓದಿಸಿ ಅಂತ ಇದೆ. ಇಂಥ ಈ ಗದ್ಯದಲ್ಲಿ ಬಂದಿರತಕ್ಕಂಥ ಪದಗಳನ್ನು ನೀವು ಮತ್ತೆ ಮತ್ತೆ ಅಭ್ಯಾಸಗಳನ್ನು ಮಾಡಿ. ಸಂಜೆ ಆಯಿತು, ಶಾಲೆ, ಬಾಗಿಲು, ನಗುತ್ತಾ, ಹಸಿವು, ತಿನ್ನಲು, ತಿಂಡಿ, ಕೈಕಾಲು, ತೊಳೆ, ಮುಖ, ಕೊಳಕು, ರೋಗಾಣು, ಶುಚಿ, ಬುದ್ಧಿವಂತ, ಆರೋಗ್ಯವಂತ, ಹಾಲು, ಹೀಗೆ ನೀವು ಸಹ ಈ ಪದಗಳನ್ನು ಸ್ಪಷ್ಟವಾಗಿ ಓದಿ. ನಂತರ ಅಭ್ಯಾಸಗಳನ್ನು ನೋಡ್ತಾ ಹೋಗೋಣ. ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿ ಅವರಿಂದ ಉತ್ತರಗಳನ್ನು ಬರೆಯಿಸಿ ಅಂತ ಇದೆ. ನೋಡಿ ಮೊದಲ ಪ್ರಶ್ನೆ ಏನಿದೆ, ತಿಂಡಿ ತಿನ್ನುವ ಮೊದಲು ಏನನ್ನು ತೊಳೆದುಕೊಳ್ಳಬೇಕು? ಉತ್ತರ, ತಿಂಡಿ ತಿನ್ನುವ ಮೊದಲು ಕೈ ಕಾಲುಗಳನ್ನು ತೊಳೆಯಬೇಕು. ಪ್ರಶ್ನೆ ಎರಡು, ಕೊಳಕಾದ ಕೈಯಿಂದ ತಿಂದರೆ ಏನು ಕೆಡುತ್ತದೆ? ಉತ್ತರ, ಕೊಳಕಾದ ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ. ಪ್ರಶ್ನೆ ಮೂರು, ಅಮ್ಮ ತನ್ನ ಮಕ್ಕಳಿಗೆ ಏನು ಕೊಟ್ಟಳು?
ಉತ್ತರ: ಅಮ್ಮ ತನ್ನ ಮಕ್ಕಳಿಗೆ ತಿಂಡಿ ಮತ್ತು ಹಾಲನ್ನು ಕೊಟ್ಟರು. ಮುಖ್ಯ ಪ್ರಶ್ನೆ: ಆ ದೇಹದ ಕೆಲವು ಅಂಗಾಂಗಗಳ ಹೆಸರುಗಳನ್ನು ನೀಡಲಾಗಿದೆ, ಮಕ್ಕಳಿಂದ ಅವುಗಳನ್ನು ಹೇಳಿಸಿ ಕೊಟ್ಟಿರುವ ಜಾಗಗಳಲ್ಲಿ 4 ಸಲ ಬರೆಯಿಸಿ ಅಂತ ಇದೆ. ಇಲ್ಲಿ ಕೆಲವು ದೇಹದ ಅಂಗಾಂಗಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ, ಇವುಗಳನ್ನು ಈ ಜಾಗದಲ್ಲಿ ನೀವು ಸಹ 4 ಬಾರಿ ಬರೆಯಿರಿ. ನೋಡಿ: ಕೈ, ಕಾಲು, ಬೆರಳು, ಮೈ, ತೋಳು, ಮುಖ, ಕಣ್ಣು, ಮೂಗು, ಬಾಯಿ, ಹಲ್ಲು. ಈ ರೀತಿ ನೀವು ಸಹ 4 ಬಾರಿ ಬರೆಯಿರಿ. ನಂತರ ಮುಖ್ಯ ಪ್ರಶ್ನೆ: ಈ ದಿನನಿತ್ಯ ತೊಳೆಯಬೇಕಾದ ಅಂಗಗಳ ಹೆಸರುಗಳನ್ನು ಆರಿಸಿ ಕೊಟ್ಟಿರುವ ಜಾಗದಲ್ಲಿ ಬರೆಯಿಸಿ ಅಂತ ಇದೆ. ಈ ಪಟ್ಟಿಯಲ್ಲಿ ಕೆಲವೊಂದು ಅಂಗಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ನಿತ್ಯ ತೊಳೆಯಬೇಕಾದ ಅಂಗಗಳು ಯಾವುವು, ಅವುಗಳನ್ನು ನೀವು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಸ್ಥಳಗಳಲ್ಲಿ ಬರೆಯಿರಿ. ನೋಡಿ: ಕೈ, ಕಾಲು, ಮೈ, ಬಾಯಿ, ಹಲ್ಲು, ಮೂಗು, ಕಣ್ಣು, ಮುಖ, ಇಷ್ಟು ಅಂಗಗಳನ್ನು ನಾವು ಪ್ರತಿನಿತ್ಯ ತೊಳೆಯಬೇಕು. ನಂತರ ಮುಖ್ಯ ಪ್ರಶ್ನೆ: ಈ ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿಸಲು ತಿಳಿಸಿ ಅಂತ ಇದೆ. ಇಲ್ಲಿ 4 ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ, ಇವುಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಮೊದಲ ಬಿಟ್ಟ ಸ್ಥಳ: ಅಮ್ಮ ತಿನ್ನಲು ಡ್ಯಾಶ್ ಕೊಡು, ಇದಕ್ಕೆ ಸೂಕ್ತ ಪದ ತಿಂಡಿ. ಅಮ್ಮ ತಿನ್ನಲು ತಿಂಡಿ ಕೊಡು. ನಂತರ ಎರಡನೆಯ ಬಿಟ್ಟ ಸ್ಥಳ: ಮೊದಲು ಡ್ಯಾಶ್ ತಿನ್ನುವೆ, ಸೂಕ್ತ ಪದ ತಿಂಡಿ. ಮೊದಲು ತಿಂಡಿ ತಿನ್ನುವೆ. ಮೂರನೆಯ ಬಿಟ್ಟ ಸ್ಥಳ: ಕೊಳಕು ಕೈಯಿಂದ ತಿಂದರೆ ಡ್ಯಾಶ್ ಕೆಡುತ್ತದೆ, ಇದಕ್ಕೆ ಸೂಕ್ತ ಪದ ಆರೋಗ್ಯ. ಕೊಳಕು ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ. ನಾಲ್ಕನೆಯ ಬಿಟ್ಟ ಸ್ಥಳ: ನನ್ನ ಮಕ್ಕಳು ಡ್ಯಾಶ್, ನನ್ನ ಮಕ್ಕಳು ಬುದ್ಧಿವಂತರು. ಹಾಗಾದರೆ ಮಕ್ಕಳೇ, ಈ ಗದ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.